ದಿನಾನ್ಗಟ್ಲೆ ದಿನಗೂಲಿ ಮಾಡುವಂತ ನೌಕರರಿಗಂತೂ ದಿನಾನ್ಗಟ್ಲೆ ಅವರು ಸಂಬಳಗಳೇ ಹೊಟ್ಟೋದು. ಹಿಂಗಾಗಿ ಯಾವುದೇ ಸರ್ಕಾರಗಳು ಏನು ಬರ್ತಾ ಇದೆ ದಯವಿಟ್ಟು ಕನ್ನಡಿಗರಿಗೆ ಮೀಸಲಾತಿ ಏನಿದೆ ಅದನ್ನ ಕೊಡಿ. ಆಕ್ಚುಲಿ ತುಂಬ ಕೇಳೋದಕ್ಕೆ ಇದು ನಾಚಿಕೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಬಹುಶಃ ಇದು ಭಾರತದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ನಾವು ಕನ್ನಡಿಗರೇ ಈ ಥರ ಇದು ಮಾಡ್ಕೊಂಡ್ರು. ಹಾಗಾಗಿ ಏನು ಕನ್ನಡ ಪರ ಸಂಘಟನೆಗಳಿದೆ ಎಲ್ಲ ಮೊದಲಿಂದಾನೂ ಹೋರಾಟಗಳು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ಯಾರು ಇದನ್ನ ಕಿವಿಗೆ ಹಾಕೊಳ್ತಾರೆ ಯಾಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಸುಕುಮಾರ್ ರಾಯ್ ಅವರು ಏನು ಕೈಪಿಡಿದ್ರು ಸರ್ವ ಸಂಘಟನೆಗಳ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಖಂಡಿತವಾಗ್ಲೂ ನಮ್ಮ ಒಮ್ಮತ ಇದೆ. ನೀವು ಮೀಡಿಯಾದವರು ಸಹ ಸಹಕರಿಸಿ ಇದನ್ನು ಸಾಕಷ್ಟು ಮಟ್ಟದಲ್ಲಿ ಎತ್ತಬೇಕು ಅಂತ ಹೇಳಿ ಏನು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ಲವ್ಲಿ ಸ್ಟಾರ್ ಆದ ರೇಮಣ್ಣ ಅವರು ಬಂದು ಈ ಚಾಲನೆ ಕೊಟ್ಟಂತದ್ದು ಬಹಳ ಸಂತೋಷ ಮತ್ತು ಅವರಿಗೆ ಬಹಳ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಾವು ಏನು ಒಕ್ಕೂಟದಲ್ಲಿ ಪ್ರತಿಯೊಂದು ವಿಧಾನಸಭೆಯಲ್ಲೂ ಹೋಗ್ತೀವಿ, ಅಲ್ಲಿ ಹೋರಾಟ ಮಾಡಿ ಅಲ್ಲಿ ಶಾಸಕರನ್ನ ಮನವಿ ಮಾಡ್ತಾ ಇದ್ದೀವಿ. ಪ್ರತಿ 5-5 ದಿನಕ್ಕೆ, ಇವತ್ತು 5ನೇ ತಾರೀಕು ಆಗಿದೆ, ನೆಕ್ಸ್ಟ್ 10ನೇ ತಾರೀಕು ಇರುತ್ತೆ, ಮತ್ತು ನಂತರ 15ನೇ ತಾರೀಕು ಇರುತ್ತೆ. ಆ ರೀತಿ ಪ್ರತಿಯೊಂದು ವಿಧಾನಸಭೆಯಲ್ಲೂ ಮಾಡಿಕೊಂಡು ಲಾಸ್ಟು ಅವರೆಲ್ಲರನ್ನೂ ಸೇರಿಸಿ ಮುಖ್ಯಮಂತ್ರಿಗೆ ಆಗ್ರಹ ಮಾಡೋಂಥ ಕೆಲಸ ಮಾಡ್ತೀವಿ. ಅದಕ್ಕೂ ಮುಖ್ಯಮಂತ್ರಿ ಅವರು ಬಗ್ಲಿಲ್ವಾ? ನಂತರ ಇವತ್ತೇನು ನಮ್ಮ ಒಂದೊಂದು ಕಡೆ ಒಬ್ಬೊಬ್ಬರು ಸಾಹಿತಿಗಳು ಬರ್ತಾರೆ, ಕವಿಗಳು ಬರ್ತಾರೆ, ಫಿಲಂ ಸ್ಟಾರ್ ಅವರು ಬರ್ತಾರೆ, ಪ್ರತಿಯೊಬ್ಬರನ್ನು ಒಳಗೊಂಡಂತೆ ಕರ್ಕೊಂಡೋಗಿ ಆಮೇಲೆ ಲಾಸ್ಟಿಗೆ ನಿರ್ಧಾರ ಮಾಡ್ತೀವಿ. ಇವತ್ತು ಅಣ್ಣ ಚಾಲನೆ ಕೊಟ್ಟಿದ್ದಾರೆ, ಇವ್ರನ್ನ ಲಾಸ್ಟಿಗೆ ನಾವು ಫೈನಲ್ ಆಗಿ ಇವ್ರು ಒಪ್ಪಲಿಲ್ಲ ಅಂದರೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಹೇಳಿ ಇವ್ರನ್ನ ಗಣನೆಗೆ ತಗೊಂಡು ಇವ್ರ ಮುಖಾಂತರ ಮತ್ತು ಏನು 223 ಜನ ನಾವು ಬೇರೆ ಬೇರೆ ಸಾಹಿತಿಗಳು ಪ್ರತಿಯೊಬ್ಬರನ್ನ ಮುಂಚಿ ಒಂದು ಜಾಗದಲ್ಲಿ ನಿರ್ಧಾರ ತಗೊಂಡು ನಂತರ ಏನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ಓಕೆ, ಇವತ್ತು ಏನು ಅದರ ನೆನಪಿರಲಿ, ಪ್ರೇಮಣ್ಣ ಅವ್ರು ಬಂದು ಉದ್ಘಾಟನೆ ಮಾಡ್ತಿದ್ರೆ ಇದು 28ಲ್ಲ 200 ದಿನ ಗ್ಯಾಪ್ ಇರುತ್ತೆ. ಇವತ್ತು 5ನೇ ತಾರೀಕು ಮಾಡ್ತೀವಿ, ನೆಕ್ಸ್ಟ್ 10ನೇ ತಾರೀಕು ಇನ್ನೊಂದು ವಿಧಾನಸಭಾ ಮಾಡ್ತೀವಿ. ಅದೇ ರೀತಿ ಎಲ್ಲ ಕಡೆ ಮಾಡಿ ಲಾಸ್ಟಿಗೆ ಮುಖ್ಯಮಂತ್ರಿಗೆ ಇವ್ರುಗಳನ್ನ ಆಗ್ರಹ ಮಾಡಿಸ್ತೀವಿ. ಮಾಡ್ಲಿಲ್ವಾ? ನಂತರ ಯೋಚನೆ ಮಾಡ್ತೀವಿ ಯಾವ ರೀತಿ ಹೋರಾಟ ಮಾಡೋದು. ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ. ಏನು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅತಿ ಹೆಚ್ಚಿನ ಕೆಲಸಗಳ ಅವಕಾಶ ಕೊಡಬೇಕು ಅಂತ ಮಾಡ್ತಾ ಇದ್ದೀರಾ? ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಈ ಹೋರಾಟ, ಪ್ರತಿಭಟನೆ, ಮನವಿ ಎಲ್ಲ ಏನಿದೆ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಎಲ್ಲ ಕನ್ನಡಿಗರ ಪರವಾಗಿ
ಕನ್ನಡಿಗರಿಗೆನೆ ಒಳ್ಳೆದಾದ ಅಂತ ಅವಕಾಶಗಳು ಇದ್ದಂತ ಕನ್ನಡ ಚಿತ್ರರಂಗ ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ವೈಯಕ್ತಿಕವಾಗಿ ನಾನು ಸಹ ನಿಮ್ಮ ಜೊತೆಯಲ್ಲಿ ಇರ್ತೀನಿ ನಿಮ್ಮ ಹೋರಾಟ ಪ್ರತಿಭಟನೆ ಮನವಿ ಎಲ್ಲಾನು ಯಶಸ್ವಿಯಾಗಲಿ ಕನ್ನಡಿಗರಿಗೆ ಆದಷ್ಟು ಸಾಧ್ಯ ಆದಷ್ಟು ಮಟ್ಟದಲ್ಲಿ ಹೆಚ್ಚಿನ ಕೆಲಸಗಳು ಸಿಗಲಿ ಎಲ್ಲ ಕನ್ನಡಿಗರಿಗೂ ಒಳ್ಳೆದಾಗಲಿ ಅಂತ ಹಾರೈಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹೋಗಿ ಸಾಕಷ್ಟು ಮುಖ್ಯಮಂತ್ರಿಗಳು ತಂದೆ ಈಗಾಗಲೇ ಅವರ ಪೀಠನ ಅಲಂಕರಿಸಿ ಹೊರಟಿದ್ದಾರೆ ಸ್ವಲ್ಪ ನಿಧಾನಕ್ಕೆ ಆರಾಮವಾಗಿ ಯಾರಿಗೂ ತೊಂದರೆ ಆಗಬಾರ್ದು ಹತ್ಕೊಳ್ಳೋರು ಕಾರಲ್ ಬರೋರು ಬನ್ನಿ ಈ ಹೋರಾಟ ಯಶಸ್ವಿ ಆಗ್ಲೇಬೇಕಿದೆ ಈ ಹೋರಾಟ ಗೆಲ್ಲಲೇಬೇಕಿದೆ ಇವತ್ತು ಕನ್ನಡಿಗರಿಗಾಗಿ ಉದ್ಯೋಗ ಕರ್ನಾಟಕ ರಕ್ಷಣಾ ಬಳಗ ಸಂಸ್ಥಾಪಕರಾದ 23 ಕ್ಷೇತ್ರಕ್ಕೆ ಈ ಹೋರಾಟ ಪ್ರಾರಂಭ ಆಗಬೇಕಿದೆ ಇವತ್ತು ಕನ್ನಡಿಗರು ಕೈ ಜೋಡಿಸಬೇಕಿದೆ ನಾವು ಮಾಡ್ತಾರಂತ ಹೋರಾಟ ಬಹಳ ಉದ್ದೇಶ ಪೂರ್ವಕ ಅಲ್ಲ ಬಹಳ ಒಳ್ಳೆ ಸಂಘರ್ಷಗಳು ನಾನು ಯಾಕ ಹೋರಾಟ ಮಾಡ್ತಾ ಇದ್ದೀರಲ್ಲ ಅಂತ ಹೋರಾಟಗೋಸ್ಕರ ಒಂದವರ ಆಗಿ ಇಟ್ಟುಕೊಂಡು ನಾವು ನಿಧಾನಕ್ಕೆ